ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ ಹದಿನಾಲ್ಕರ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲಕನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಆದರೆ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಸೆವೆನ್ ಶೃಂಗಸಭೆಯು ಯಾವ ದೇಶದಲ್ಲಿ ಜರುಗುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಇಟ್ಲಿ ಇದಕ್ಕೆ ಸರಿಯಾದ ಉತ್ತರ ಅದೇ ಯಾಕೆ ಒಂದು ಪ್ರಶ್ನೆ ಕೇಳಿದ್ವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದ್ರೆ ನೋಡಿ ಇಟಲಿ ಜಿ ಸೆವೆನ್ ಶೃಂಗಸಭೆ ಆರಂಭ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು ಇದರ ಬಗ್ಗೆ ನಾವು ಸಹ ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತೋಗೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಸೆವೆನ್ ಶೃಂಗಸಭೆಯು ಇಟ್ಲಿ ದೇಶದಲ್ಲಿ ಆರಂಭಗೊಂಡಿರುವಂತದ್ದು ಅತಿಥಿಗಳಾಗಿ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟರ್ಕಿಯ ಅಧ್ಯಕ್ಷ ರೆಸೆಪ್ ಅವರನ್ನು ಇಟ್ಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆಹ್ವಾನ ನೀಡಿರುವಂಥದ್ದು ಭಾರತವು ಕೃತಿಕ ಕೃತಕ ಬುದ್ಧಿ ಅಂದರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಂಧನ ಆಫ್ರಿಕಾ ಮತ್ತು ಮೆಡಿಟೇರಿಯನ್ ವಿಷಯಗಳ ಮೇಲೆ ಗಮನವನ್ನು ಕೇಂದ್ರಕರಿಸಲಿರುವಂಥದ್ದು ಈ ಒಂದು ಶೃಂಗಸಭೆಯಲ್ಲಿ ಭಾರತದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತ ಕೃತಿಯ ಕೃತಕ ಬುದ್ಧಿಮತ್ತೆ ಬಗ್ಗೆ ಭಾರತ ಇಲ್ಲಿ ಗಮನ ಹರಿಸ್ತಾ ಇರುವಂತದ್ದು ಮೂರನೇ ಅವಧಿಗೆ ಪ್ರಧಾನಿಯಾದ ನಂತರ ಮೋದಿ ತಮ್ಮ ಮೊದಲ ವಿದೇಶಿ ಪ್ರವಾಸವಾಗಲಿರುವಂಥದ್ದು ಅಂದರೆ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ದೇಶಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಅಂದ್ರ ಇಟ್ಲಿ ರಾಷ್ಟ್ರ ಅಂತ ಹೇಳ್ತೀವಿ ಇನ್ನು ಜಿ ಸೆವೆನ್ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ ಇದು ವಿಶ್ವದ ಅತ್ಯಂತ ಕೈಗಾರಿಕೀಕರಣಗೊಂಡ ಮತ್ತು ಅಭಿವೃದ್ಧಿ ಹೊಂದಿದ ಆರ್ಥಿಕಗಳಾಗಿರುವ ಏಳು ದೇಶಗಳ ಅಂತರ ಸರ್ಕಾರಿ ಸಂಸ್ಥೆಯಾಗಿರುವಂಥದ್ದು ಫಸ್ಟ್ ಪಾಯಿಂಟ್ ಏನಂದ್ರೆ ಜಿ ಸೆವೆನ್ ಸಂಘಟನೆ ಇದು ಅಭಿವೃದ್ಧಿ ಹೊಂದಿದ ಡೆವಲಪ್ಡ್ ನೇಷನ್ ಒಂದು ಸಂಘಟನೆ ಆಗಿರುವಂಥದ್ದು ಒಟ್ಟು ಎಷ್ಟು ರಾಷ್ಟ್ರಗಳ ಒಂದು ಸದಸ್ಯತೆ ಹೊಂದಿದರ ಹೆಸರೇ ಹೇಳ್ತಾ ಇರುವಂತದ್ದು ಗ್ರೂಪ್ ಸೆವೆನ್ ಅಂದರೆ ಏಳು ರಾಷ್ಟ್ರಗಳಿದರ ಸಂಘಟನೆಯ ಒಂದು ಅಧ್ಯಕ್ಷ ಸದಸ್ಯ ರಾಷ್ಟ್ರ ಆಗಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಷ್ಯಾದ ಸೇರ್ಪಡೆಯ ನಂತರ ಇದನ್ನು ಜಿ ಎಟ್ ಎಂದು ಕರೆಯಲಾಗಿರುವಂಥದ್ದು ಅಂದರೆ ಫಸ್ಟಿಗೆ ಜಿ ಸೇವೆನ್ ಆಗಿ ಇದು ರೂಪುಗೊಂಡಿತು ಜಿ ಸೇವನ್ ಆದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಷ್ಯಾ ಈ ಒಂದು ಗ್ರೂಪ್ಗೆ ಯಾರ್ಡ್ ಆಗಿದ್ದರಿಂದಾಗಿ ಜಿ ಎಟ್ ಅಂತ ಇದು ಕರೆಸ್ಕೊಳ್ತು ನಂತರ ರಷ್ಯಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ ನ ಕ್ರಿಮಿಯಾ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡ ನಂತರ ಸದಸ್ಯತ್ವ ರದ್ದುಗೊಂಡು ಅದು ಜಿ ಸೆವೆನ್ ಎಂದು ಕರೆಯಲ್ಪಟ್ಟಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ರಷ್ಯಾ ಏನ್ ಮಾಡುತ್ತೆ ಉಕ್ರೇನ ಒಂದು ಪ್ರದೇಶವಾಗಿರುವಂಥ ಕ್ರಿಮಿಯಾ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತೆ ಸೊ ಅದರ ಒಂದು ಹಿನ್ನೆಲೆಯಲ್ಲಿ ರಷ್ಯಾವನ್ನು ಈ ಒಂದು ಸಂಘಟನೆಯಿಂದ ತೆಗೆದು ಹಾಕಲಾಗುತ್ತೆ ಮತ್ತೆ ಜಿ ಎಟ್ ಇದು ಜಿ ಸೆವೆನ್ ಆಗಿ ಇದು ಕರೆಸಿಕೊಳ್ಳುತ್ತೆ ಇನ್ನ ಸದಸ್ಯ ರಾಷ್ಟ್ರಗಳು ಯಾವಂತ ನಾವು ನೋಡ್ತಾ ಬೋದು ನೋಡಿ ಫ್ರಾನ್ಸ್ ಮೊದಲ ರಾಷ್ಟ್ರ ಜರ್ಮನಿ ತದನಂತರದಲ್ಲಿ ಯುನೈಟೆಡ್ ಕಿಂಗ್ಡಮು ಮೂ ನಾಲ್ಕನೇದ ಪತ್ನ ಇಟ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಕೆನಡಾ ಮತ್ತು ಜಪಾನ್ ಇವು ಎಲ್ಲವೂ ಕೂಡ ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ಏನೋ ಇದರ ಪ್ರಮುಖ ಸಭೆಗಳ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ ಇದರ ಮೊದಲ ಸಭೆ ನಡೆದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ಎಲ್ಲಿ ನಡೆದಿತ್ತು ಅಂದ್ರೆ ಫ್ರಾನ್ಸ್ ರಾಷ್ಟ್ರದಲ್ಲಿ ನಡೆದಿರುವಂಥದ್ದು ಏನ ನಲವತ್ತೆಂಟನೇ ಸಭೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂಥದ್ದು ಅದು ಜರ್ಮನಿಯಲ್ಲಿ ಜರುಗಿರುವಂಥದ್ದು ಆಮೇಲೆ ನಲವತ್ತೊಂಬತ್ತೇ ಸದಸ್ಯ ಸಾರಿ ನಲವತ್ತೊಂಬತ್ತೇ ಈ ಒಂದು ಸಭೆ ಎಲ್ಲಿ ನಡೀತದ ಜಪಾನ್ ರಾಷ್ಟ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಡೆದಿರುವಂಥದ್ದು ಇನ್ನು ಐವತ್ತನೇ ಸಭೆ ಪ್ರಸ್ತುತವಾಗಿ ನಡೀತಾ ಇರುವಂಥದ್ದು ಇಟ್ಲಿ ರಾಷ್ಟ್ರದಲ್ಲಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂಥದ್ದು ಇದಷ್ಟೇ ಅಂದ್ರೆ ಐವತ್ತನೇ ಸಭೆ ಆಗಿರುವಂಥದ್ದು ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು ಆದರೆ ಅಂತ ಅಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ರು ನೋಡಿ ಒನ್ ಮಂತ್ಗೆ ಫೋರ್ಟಿ ರೂಪಾಯಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಹಿಡ್ಕೊಂಡು ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಿಮಗೆ ಸಿಕ್ಸ್ ಏಯ್ಟಿ ರೂಪಾಯಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಟು ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಿಮಗೆ ಥೌಸಂಡ್ ಒನ್ ಏಟಿ ಆಗುತ್ತೆ ಅದು ಶೇರ್ ಬಿಟ್ಟು ನಿಮಗೆ ಥೌಸಂಡ್ ಏಯ್ಟಿ ರೂಪಾಯಲ್ಲಿ ಸಿಗುತ್ತೆ ಈ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ ಪಿ ಡಿ ಎಫ್ ಫಾರ್ಮೆಟಲ್ಲಿರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು ನೆಕ್ಸ್ಟ್ ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ಥರ ಪ್ರಶ್ನೆ ಕೇಳಿದೆ ನೋಡಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮರು ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಅಜಿತ್ ಡೋವಾಲ್ ಇದಕ್ಕೆ ಸರಿಯಾದ ಉತ್ತರ ಅದೇ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಎನ್ ಎಸ್ ಎ ಆಗಿ ಅಜಿತ್ ಡೋಬಾಲ್ ಬರು ನೇಮಕ ಅಂದ್ರೆ ಅಜಿತ್ ಡೋಬಾಲ್ ಅಂದ್ರೆ ಒಂದೇ ಅಜಿತ್ ಡೋಬಾಲ್ ಅಂದ್ರೆ ಒಂದೇ ಈ ತರ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡ್ರಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುವಂತದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಮಾಜಿ ಐ ಪಿ ಎಸ್ ಅಧಿಕಾರಿ ಅಜಿತ್ ಡೋಬಾಲ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಸಿಬ್ಬಂದಿ ಸಚಿವಾಲಯ ಆದೇಶ ಹೊರಡಿಸಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರನ್ನು ನೇಮಕ ಮಾಡಲಿದ್ರ ಅಜಿತ್ ಡೋಬಾಲ್ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು ಸತತ ಮೂರನೇ ಅವಧಿಗೆ ಡೋಬಾಲ್ ಅವರು ಎನ್ ಎಸ್ ಎ ಆಗಿ ನೇಮಕವಾಗಿರುವಂಥದ್ದು ಅಂದರೆ ಸತತ ಮೂರನೇ ಅವಧಿಗೆ ಅವರು ಈ ಒಂದು ಹುದ್ದೆಯಲ್ಲಿ ಮುಂದುವರಿತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿ ಇರುವವರೆಗೂ ಅಥವಾ ಮುಂದಿನ ಆದೇಶದವರೆಗೆ ಡೋವಾಲ್ ಅವರು ಅಧಿಕಾರ ಅವಧಿಯಲ್ಲಿ ಇರುವಂತದ್ದು ಎಲ್ಲಿವರೆಗೆ ಗೋರ್ಮೆಂಟ್ ಮೆನ್ಷನ್ ಮಾಡುತ್ತೆ ಅಲ್ಲಿವರೆಗೆ ಇವರು ಒಂದು ಈ ಒಂದು ಹುದ್ದೆಯಲ್ಲಿ ಮುಂದೆ ಒರಿಯಲ್ಲಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಜಿ ಐ ಅಧಿಕಾರಿ ಪಿ ಕೆ ಮಿಶ್ರಾ ಅವರನ್ನು ಮರು ನೇಮಕ ಮಾಡಲಾಗಿರುವಂತದ್ದು ಇದನ್ನು ಕೂಡ ಇಂಪಾರ್ಟ್ ಆಗುತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೇಳಿದ್ರೆ ಅಜಿತ್ ಡೋವಾಲ್ ಹೇಳಬೇಕು ಇನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕೊಂಡವರು ಯಾರಂತ ಪ್ರಶ್ನೆ ಕೇಳಿದ್ರ ಪಿ ಕೆ ಮಿಶ್ರಾ ಅಂತ ಹೇಳಬೇಕು ಇನ್ನ ವಿಶ್ವ ರಕ್ತದಾನಿಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಹದಿನಾಲ್ಕರಂದು ಆಚರಣೆ ಮಾಡಲಾಗ್ತಾ ಇರುವಂತದ್ದು ನಿಮ್ಮ ನ್ಯೂಸ್ ಪೇಪರ್ ಕೂಡ ಆರ್ಟಿಕಲ್ ಕಾಣಿಸಿಕೊಂಡಿದೆ ಸೊ ಇದರ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದೀವಿ ನೋಡಿ ಆರ್ಟಿಕಲ್ ಯಾವ ತರ ಕಾಣಿಸಿಕೊಂಡಿದೆ ಜೂನ್ ಹದಿನಾಲ್ಕು ಎಂದು ರಕ್ತದಾನ ದಿನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಲೆ ಕಾಣಿಸಿಕೊಂಡಿರುವಂತದ್ದು ಎಸ್ ಇದ್ರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಹೋಗೋಣ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಗಳ ದಿನವನ್ನು ಆಚರಣೆ ಮಾಡ್ತಾ ಇರುವಂತದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈ ಒಂದು ಬ್ಲಡ್ ಡೊನೇಟ್ ಡೇ ಅಂದ್ರ ಇಪ್ಪತ್ತು ಟ್ವೆಂಟಿ ಇಯರ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಅಂತ ಹೇಳ್ತೀವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಥೀಮ್ ಆಗಿರುವಂಥದ್ದು ಆದರೆ ಯಾಕೆ ನಾವು ಜೂನ್ ಹದಿನಾಲ್ಕರಂದೇ ಈ ಒಂದು ಡೇ ಸೆಲೆಬ್ರೇಟ್ ಮಾಡ್ತೀವಿ ತದಂತದಲ್ಲಿ ರಕ್ತದ ಒಂದು ಬ್ಲಡ್ ಗ್ರೂಪ್ ಎಷ್ಟ ಇನ್ನ ಬ್ಲಡ್ ಒಂದು ಯೂನಿವರ್ಸಲ್ ರಿಸೆಪ್ಟರ್ ಯಾರು ಯೂನಿವರ್ಸಲ್ ಡೋನರ್ ಯಾರು ಅದರ ಬಗ್ಗೆ ನಾವು ಸಹ ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತೋಗೋಣ ಆಸ್ಟ್ರಿಯಾದ ವೈದ್ಯ ಆಗಿರುವಂತಹ ಲ್ಯಾಂಡ್ ಸ್ಟಿನ್ನರ್ ಅವರು ಮಾನವ ರಕ್ತದ ಮೊದಲ ಮೂರು ಗುಂಪುಗಳನ್ನು ಸಂಶೋಧಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನವಾದ ಜೂನ್ ಹದಿನಾಲ್ಕರಂದು ನಾವು ವಿಶ್ವ ರಕ್ತದಾನಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಫಸ್ಟ್ ತ್ರೀ ಏನ್ ಗ್ರೂಪ್ ಇದಾವೆ ಒಂದು ಯಾವ್ದಪ್ಪ ಬ್ಲಡ್ ಅದು ಯಾರಂದ್ರೆ ಲ್ಯಾಂಡ್ ಸ್ಟಿನ್ನರ್ ಅವರು ಸಂಶೋಧನೆ ಮಾಡಿರುವಂಥದ್ದು ಸೊ ಅದರ ಒಂದು ನೆನಪಿಗಾಗಿ ನಾವು ಮಾಡ್ತೀವಿ ಅವರ ಒಂದು ಜನ್ಮ ದಿನವಾಗಿರುವಂಥ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಗಳ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಅಕ್ಟೋಬರ್ ಒಂದನ್ನು ಪ್ರತಿ ವರ್ಷ ರಾಷ್ಟ್ರೀಯ ರಕ್ತದಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ವಿಶ್ವ ರಕ್ತದಾನಗಳ ದಿನ ಕೇಳಿದ್ರೆ ಜೂನ್ ಹದ್ನಾಲ್ಕು ಇನ್ನು ರಾಷ್ಟ್ರೀಯ ರಕ್ತದಾನ ದಿನ ಕೇಳಿದ್ರೆ ಅದು ಅಕ್ಟೋಬರ್ ಒಂದ್ ಅಂತ ಹೇಳಬೇಕು ಇನ್ನು ಬ್ಲಡ್ ಬಗ್ಗೆ ನಾವು ಮಾತಾಡ್ತಾ ಬಂದ್ ನೋಡಿ ಬ್ಲಡ್ ಇದು ಒಂದು ಸಂಯೋಜಕ ಅಂಗಾಂಶವಾಗಿರುವಂಥದ್ದು ಇನ್ನು ರಕ್ತದ ವೈಜ್ಞಾನಿಕ ಅಧ್ಯಯನ ಒಂದು ಸಿರಾಲಜಿ ಎಂದು ಕರೆಯುತ್ತಾರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಕ್ತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಿರಾಲಜಿ ಇನ್ನು ರಕ್ತ ಒಂದು ಕರೆಕ್ಟಿವ್ ಟಿಶ್ಯೂ ಆಗಿರುವಂಥದ್ದು ರಕ್ತದ ರೋಗಗಳು ಕಾರಣಗಳು ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ರೋಗಗಳ ಕಾರಣಗಳಾಗಿರ್ಬೋದು ಅದಕ್ಕೆ ಚಿಕಿತ್ಸೆ ಮತ್ತು ತಡೆಗಟ್ಟುವ ವಿಧಾನದ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವು ಹೆಮಟಾಲಾಜಿ ಎಂದು ಕರೆಯಲಾಗುತ್ತೆ ಇನ್ನು ರಕ್ತದ ಪ್ರಮುಖವಾಗಿ ಮೂರು ಗುಂಪುಗಳ ಮೂರು ಘಟಕಗಳದಾವ ಯಾವ ಒಂದು ಪಾರ್ಟ್ಸ್ ಅದಾವ ಅಂದ್ರೆ ಒಂದೇ ಒಂದೇ ಆದ ಪಾತ್ರ ಅಂದರೆ ಮೂರು ಘಟಕಗಳ ಅಥವಾ ಮೂರು ಕಣಗಳು ಬ್ಲಡ್ ಅಲ್ಲಿ ಒಂದು ಕೆಂಪು ರಕ್ತ ಕಣಗಳು ಆರ್ ಬಿ ಸಿ ಅಂತ ಹೇಳ್ತೀವಿ ನಾವು ರೆಡ್ ಬ್ಲಡ್ ಸೆಲ್ಸು ಎರಡನೇದು ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸು ಮೂರನೇದಾದ ಪಾತ್ರ ಕೆರು ತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತ ನಾವು ಕರಿತೀವಿ ಇದರಲ್ಲಿ ಕೆಂಪು ರಕ್ತಗಳ ಒಂದು ಕೆಲಸ ಏನಾಗಿರ್ತದ ಕೆಂಪು ರಕ್ತಗಳ ಕಣಗಳದು ಆಮ್ಲಜನಕವನ್ನು ಸಾಗಾಣಿಕೆ ಮಾಡುವಂಥದ್ದು ಬಾಡಿಯಲ್ಲಿ ಆಮ್ಲಜನಕಕ್ಕೆ ಸಾಗಾಣಿಕೆ ಮಾಡೋಕೆ ಸಹಕಾರ ನೀಡುವಂಥದ್ದು ಇವುಗಳ ಒಂದು ಪ್ರಮುಖ ಕೆಲಸ ಆಗಿರುವಂಥದ್ದು ಇನ್ನು ಬಿಳಿ ರಕ್ತ ಕಣಗಳದ್ದು ಏನಾಗಿದೆ ರೋಗ ನಿರೋಧಕತೆಯನ್ನು ಕಾಪಾಡಿಕೊಂಡು ಹೋಗೋದು ಇನ್ನು ಕಿರುತಟ್ಟೆಗಳ ಪ್ರಮುಖ ಕೆಲಸ ಏನಂದ್ರೆ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವಂಥದ್ದು ಯಾವುದೇ ನಮ್ಮ ಒಂದು ಬಾಡಿ ಪಾರ್ಟ ಕಟ್ಟಿದ್ರೆ ಅಲ್ಲಿ ಏನಾಗುತ್ತೆ ಬ್ಲಡ್ ಬಂದ ತಕ್ಷಣ ಏನಾಗುತ್ತೆ ಬ್ಲಡ್ ಕ್ಲಾಟಿಂಗ್ ಆಗುತ್ತೆ ಅದಕ್ಕೆ ಪ್ರಮುಖ ಕಾರಣ ಯಾವಂದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ ಇವು ರಕ್ತದಲ್ಲಿ ಅಲ್ಲಿ ಕಂಡುಬರುವಂಥ ಘಟಕಗಳಾಗಿರುವಂಥದ್ದು ಇನ್ನು ರಕ್ತದ ಗುಂಪುಗಳು ನೋಡಿ ಪ್ರಮುಖವಾಗಿ ಇವುಗಳ ಬಗ್ಗೆ ನಾವು ಮಾತಾಡ್ತಾ ಬಂದ್ರ ರಕ್ತದ ಗುಂಪುಗಳನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಲ್ಯಾಂಡ್ ಸ್ಟೆನ್ನರ್ ಅಂತ ಹೇಳ್ತೀವಿ ನಾವು ಈಗಾಗಲೇ ಡಿಸ್ಕಶನ್ ಮಾಡಿದೀವಿ ಈ ಒಂದು ಆಸ್ಟ್ರಿಯಾದ ವಿದ್ಯಾನಿ ಕಂಡು ಹಿಡಿದಿರುವಂಥದ್ದು ಪ್ರಮುಖವಾಗಿ ನಾಲ್ಕು ರಕ್ತದ ಗುಂಪುಗಳಿರುವಂತದ್ದು ಒಂದು ಎ ರಕ್ತ ಬ್ಲಡ್ ಗ್ರೂಪ್ ಎರಡನೇದು ಬಿ ಮೂರನೇದು ಓ ನಾಲ್ಕನೇದು ಎ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ ಇನ್ನು ಓ ರಕ್ತದ ಗುಂಪನ್ನು ನಾವು ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಾರ್ವತ್ರಿಕ ದಾನಿ ಅಂದರೆ ಯೂನಿವರ್ಸಲ್ ಡೋನರ್ ಅಂದ್ರೆ ಯಾವ ಒಂದು ಬ್ಲಡ್ ಗ್ರೂಪ್ ಕರಿತೀವಿ ಅಂದ್ರ ಓ ಬ್ಲಡ್ ಗ್ರೂಪ್ ಕರಿತೀವಿ ಇನ್ನು ಎ ಬಿ ಬ್ಲಡ್ ಗ್ರೂಪ್ ಅನ್ನು ನಾವು ಸಾರ್ವತ್ರಿಕ ಸ್ವೀಕಾರಿ ಅಂದ್ರೆ ಯೂನಿವರ್ಸಲ್ ರಿಸೆಪ್ಟರ್ ಅಂತ ಕರಿತೀವಿ ಇನ್ನು ಆರ್ ಎಚ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ ಈ ಒಂದು ಆರ್ ಎಚ್ ಫ್ಯಾಕ್ಟರ್ ಕಂಡಿಡಿದ್ರ ಅಂದ್ರೆ ಅಲೆಕ್ಸಾಂಡರ್ ವಿನ್ನರ್ ಮತ್ತು ಕಾರ್ಲ್ಯಾಂಡ್ ಸ್ಟೆನ್ನರ್ ಅಂತ ಹೇಳ್ತೀವಿ ಜಸ್ಟ್ ಬ್ಲಡ್ ಗ್ರೂಪ್ಸ್ ಕೇಳಿದ್ರ ಕಾರ್ಲ್ಯಾಂಡ್ ಸ್ಟೆನ್ನರ್ ಏನೋ ಬ್ಲಡ್ ಗ್ರೂಪ್ಸ್ ಅಲ್ಲಿ ಯಾವ್ದು ಪಾತ್ನ ಇನ್ನೊಂದು ಬರುತ್ತೆ ಯಾವ್ದ್ರ ಆರ್ ಎಚ್ ಫ್ಯಾಕ್ಟರ್ ಈ ಆರ್ ಎಚ್ ಫ್ಯಾಕ್ಟರಿ ಯಾರು ಕಂಡ ಅಲೆಕ್ಸಾಂಡರ್ ವಿನ್ನರ್ ಮತ್ತು ಲ್ಯಾಂಡ್ ಟಿನ್ನರ್ ಅಂತ ಹೇಳ್ತೀವಿ ಇನ್ನು ಆರ್ ಎಚ್ ಫ್ಯಾಕ್ಟರಿ ನಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರ ಈ ಬ್ಲಡ್ ಗ್ರೂಪ್ ಅಲ್ಲೇ ಮಸ್ಟ್ ಏನ್ ಬರುತ್ತೆ ಓ ಪಾಸಿಟಿವ್ ಬರುತ್ತೆ ಓ ನೆಗೆಟಿವ್ ಬರುತ್ತೆ ಈ ತರ ಒಂದು ಬ್ಲಡ್ ಗ್ರೂಪ್ಸ್ ಅನ್ನು ಡಿಫ್ರೆನ್ಸಿಯೇಟ್ ಮಾಡಕ್ಕೆ ನಮ್ಗ ಮೇನ್ ಏನಂದ್ರೆ ಈ ಒಂದು ಆರ್ ಎಚ್ ಫ್ಯಾಕ್ಟರ್ ಕಾರಣಕ್ಕರ್ತ ಆಗುತ್ತೆ ಇನ್ನ ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ ಇತ್ತೀಚಿಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಭಾರತ ನೈಟ್ರಸ್ ಆಕ್ಸೈಡ್ ಬಿಡುಗಡೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಎರಡನೇ ಸ್ಥಾನದಲ್ಲಿರುವಂತದ್ದು ಇದು ಒಂದು ಕೂಡ ನೈಟ್ರಸ್ ಆಕ್ಸೈಡ್ ಅನ್ನೋದು ಹಸಿರು ಮನೆ ಅನಿಲ ಆಗಿರುವಂತದ್ದು ಇದರ ಒಂದು ಬಿಡುಗಡೆಯಲ್ಲಿ ಭಾರತ ವಿಶ್ವದಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ಪ್ರಬಲವಾದ ಹಸಿರು ಮನೆ ಅನಿಲ ಆಗಿರುವಂತ ನೈಟ್ರಸ್ ಆಕ್ಸೈಡ್ನ ವಿಶ್ವದ ಎರಡನೇ ಅತಿ ದೊಡ್ಡ ಮೂಲವಾಗಿ ಭಾರತ ಹೊರಹೊಮ್ಮಿರುವಂತದ್ದು ನೋಡ್ರಿ ಎರಡನೇ ಅತಿ ದೊಡ್ಡ ಮೂಲವಾಗಿ ಭಾರತ ಈ ಒಂದು ನೈಟ್ರಸ್ ಆಕ್ಸೈಡ್ ಅಲ್ಲಿ ಹೊರಹೊಮ್ಮಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವದ ಮಾನವ ನಿರ್ಮಿತ ಎಂಟು ಓ ಅಂದರೆ ನೈಟ್ರಸ್ ಆಕ್ಸೈಡ್ ಮಾಲಿನ್ಯದ ಸುಮಾರು ಹನ್ನೊಂದು ಪರ್ಸೆಂಟ್ಗೆ ದೇಶವು ಕಾರಣವಾಗಿರುವಂಥದ್ದು ಟೋಟಲ್ ನೋಡಿ ಹನ್ನೊಂದು ಪರ್ಸೆಂಟೇಜ್ ಅಷ್ಟು ಭಾರತ ಏನು ಮಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಎಂಟು ಓಗೆ ಕಾರಣವಾಗಿರುವಂಥದ್ದು ಚೀನಾ ಇದರಲ್ಲಿ ಮಾತ್ರ ಹದಿನಾರು ಪರ್ಸೆಂಟೇಜಷ್ಟು ಅಷ್ಟು ಮಾತ್ರ ಎಂಟು ಓನ್ನು ಬಿಡುಗಡೆ ಮಾಡಿರುವಂಥದ್ದು ಎಂಟು ಓ ಅಂದ್ರೆ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ ಚೀನಾ ಇದರಲ್ಲಿ ಹದಿನಾರು ಪರ್ಸೆಂಟೇಜ್ ಬಿಡುಗಡೆ ಮಾಡಿದೆ ಭಾರತ ಹನ್ನೊಂದು ಪರ್ಸೆಂಟೇಜ್ ಬಿಡುಗಡೆ ಮಾಡಿರುವಂಥದ್ದು ಈ ಮಾಹಿತಿಯು ಅರ್ಥ್ ಸಿಸ್ಟಮ್ ಸೈನ್ಸ್ ಡೇಟಾ ಜರ್ನಲ್ ನಲ್ಲಿ ಬಿಡುಗಡೆ ಮಾಡಲಾಗಿರುವಂಥದ್ದು ಏನ ಈ ಒಂದು ಜನರಲ್ ಮಾಹಿತಿ ಪ್ರಕಾರ ವಾತಾವರಣದಲ್ಲಿ ನೈಟ್ರಸ್ ಆಕ್ಸೈಡ್ ಪ್ರಮಾಣ ಕೂಡ ಏರಿಕೆಯಾಗಿರುವಂಥದ್ದು ನಾವು ಪ್ರೀವಿಯಸ್ ಇಯರ್ ಒಂದು ಡೇಟಾಗಳನ್ನು ಪರಿಗಣನೆ ತೆಗೆದುಕೊಂಡ್ರ ಈ ಒಂದು ವಿಶ್ವದಲ್ಲಿ ಏನಿದೆ ನೈಟ್ರಸ್ ಆಕ್ಸೈಡ್ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಭಾರತ ಕೂಡ ಎರಡನೇ ಮೂಲವಾಗಿ ಹೊರಹೊಮ್ಮಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಮಟ್ಟವು ಕೈಗಾರಿಕಾ ಪೂರ್ವಕ್ಕಿಂತ ಇಪ್ಪತ್ತೈದು ಪರ್ಸೆಂಟೇಜ್ ಅಧಿಕವಾಗಿರುವಂಥದ್ದು ಇನ್ನು ಇನ್ನೊಂದು ಏನಂದ್ರೆ ಪ್ರಮುಖ ವಿಚಾರದ ನೈಟ್ರಸ್ ಆಕ್ಸೈಡ್ ಹೊರ ಸೂಸುವಿಕೆ ಮೂಲಗಳು ಅಂದರೆ ಯಾವ ಮೂಲಗಳಿಂದ ಯಾವ ಒಂದು ಪಾಯಿಂಟ್ ಇಂದ ಈ ಒಂದು ನೈಟ್ರಸ್ ಆಕ್ಸೈಡ್ ಉತ್ಪಾದನೆ ಆಗುತ್ತೆ ಕೃಷಿಯಲ್ಲಿ ಸಾರ್ವಜನಿಕ ಗೊಬ್ಬರಗಳ ಬಳಕೆ ಮಾಡೋದರಿಂದಾಗಿ ನಾವು ಏನಾಗುತ್ತೆ ನೈಟ್ರಸ್ ಆಕ್ಸೈಡ್ ಉತ್ಪಾದನೆ ಆಗುತ್ತೆ ಇನ್ನು ಪ್ರಾಣಿಗಳು ಕೃಷಿ ಮತ್ತು ಮಾನವ ಕೃತ್ಯದಿಂದ ಸುಮಾರು ಎಷ್ಟು ಅಂದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ಎಷ್ಟು ನೈಟ್ರೋಜನ್ ಆಕ್ಸೈಡ್ ಏರಿಕೆಯಾಗಿರುವಂಥದ್ದು ಪ್ರಮುಖವಾಗಿ ಅದರಲ್ಲಿ ಪ್ರಾಣಿಗಳನ್ನು ತೆಗೆದುಕೊಂಡ್ರೆ ಮಾನವನ ಕೃತಿಯಿಂದನೇ ಇದರಲ್ಲಿ ಪ್ರಮುಖವಾಗಿ ಈ ಒಂದು ನೈಟ್ರಸ್ ಆಕ್ಸೈಡ್ ಪ್ರಮಾಣ ಏನಾಗಿದೆ ಅಂದ್ರೆ ಒಂದು ಎನವ್ಮೆಂಟ್ ಅಲ್ಲಿ ಜಾಸ್ತಿ ಆಗಿರುವಂತದ್ದು ಇನ್ನ ನೈಟ್ರಸ್ ಆಕ್ಸೈಡ್ ಕೂಡ ಒಂದು ಹಸಿರು ಮನೆ ಅನಿಲ ಪ್ರಮಾಣಕ್ಕೆ ಕಾರಣವಾಗುವಂತಹ ಅನಿಲವಾಗಿರುವಂತದ್ದು ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಇದನ್ನು ಕೂಡ ಕಾಂಟ್ರಿಬ್ಯೂಷನ್ ಕೊಡುವಂತಹ ಒಂದು ಅನಿಲವಾಗಿರುವಂತದ್ದು ಇನ್ನ ನೆಕ್ಸ್ಟ್ ಕ್ವಶನ್ ತರ ಕೇಳಿದಾರೆ ನೋಡ್ರಿ ಲಾಲ್ ಕ್ರೇಟರ್ ಮೂರ್ಸನ್ ಕ್ರೇಟರ್ ಮತ್ತು ಹಿಲ್ಸಾ ಕ್ರೇಟರ್ ಯಾವ ಗ್ರಹದಲ್ಲಿ ಕಂಡು ಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಮಂಗಳ ಗ್ರಹದಲ್ಲಿ ರೀಸೆಂಟ್ ಆಗಿ ಪತ್ತೆ ಮಾಡಲಾಗಿರುವಂಥದ್ದು ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಮಂಗಳ ಗ್ರಹದ ಮೂರು ಗುಂಡುಗಳಿಗೆ ಭಾರತೀಯ ಹೆಸರು ನಾಮಕರಣ ಅಂದ್ರೆ ರೀಸೆಂಟ್ ಆಗಿ ಈ ಒಂದು ಮಂಗಳ ಗ್ರಹದಲ್ಲಿ ಮೂರು ಕುಳಿಗಳನ್ನು ಕಂಡುಹಿಡಲಾಗಿದೆ ಅವುಗಳಿಗೆ ಭಾರತೀಯ ವಿಜ್ಞಾನಿಗಳ ಹೆಸರನ್ನು ಇಡಲಾಗಿರುವಂತದ್ದು ಅಹಮದಾಬಾದ್ ನಲ್ಲಿರುವ ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಮಂಗಳ ಗ್ರಹದಲ್ಲಿ ದೊಡ್ಡ ಸಂಶೋಧನೆ ಮಾಡಿರುವಂಥದ್ದು ಥಾರ್ಸಿಸ್ ಜ್ವಾಲಾಮುಖಿ ಪ್ರದೇಶದಲ್ಲಿ ಮೂರು ಕುಳಿಗಳನ್ನು ಕಂಡು ಕಂಡುಹಿಡಿದಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಈ ಒಂದು ಮಂಗಳ ಗ್ರಹದಲ್ಲಿ ಮೂರು ಕುಳಿಗಳನ್ನು ಪತ್ತೆ ಹಚ್ಚಿರುವಂಥದ್ದು ಈ ಕುಳಿಗಳು ಪತ್ತೆಯಾದ ಬಳಿಕ ಈ ಒಂದು ಕುಳಿಗಳಿಗೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ವರ್ಕಿಂಗ್ ಗ್ರೂಪ್ ಈ ಕುಳಿಗಳಿಗೆ ಹೆಸರನ್ನು ನೀಡಿರುವಂಥದ್ದು ಅಂದರೆ ಭಾರತೀಯ ವಿಜ್ಞಾನಿಯ ಮೂರು ವಿಜ್ಞಾನಿಗಳ ಹೆಸರನ್ನು ಈ ಒಂದು ಕುಳಿಗಳಿಗೆ ಇಡಲಾಗಿರುವಂಥದ್ದು ಯಾರ್ಯಾರು ಹೆಸರಿಟ್ಟರು ಅಂದ್ರೆ ಲಾಲ್ ಕ್ರೇಟರ್ ಅಂತ ಹೇಳ್ತೀವಿ ಲಾಲ್ ಅನ್ನೋ ಒಬ್ರು ವಿದ್ಯಾನ ಹೆಸರಿಟ್ಟಿರುವಂತದ್ದು ಮೂರ್ಸನ್ ಕ್ರೇಟರ್ ಅಂತ ಹೇಳ್ತೀವಿ ಎರಡನೇದು ಮೂರನೇ ಯಾವ್ದ ಪಾತ್ರ ಹಿಲ್ಸಾ ಕ್ರೇಟರ್ ಅಂತ ನಾವು ಹೇಳ್ತೀವಿ ಇನ್ನು ಮಂಗಳ ಗ್ರಹ ಬಗ್ಗೆ ನಾವು ಮಾತಾಡ್ತಾ ಹೋದ ನೋಡಿ ಪ್ರಮುಖವಾಗಿ ನಾವು ಮಂಗಳ ಗ್ರಹಕ ಕೆಂಪು ಗ್ರಹವೆಂದು ಕರಿತಾರ ರೆಡ್ ಪ್ಲಾನೆಟ್ ಅಂತ ಯಾವ ಗ್ರಹ ಕರಿತೀವಿ ಅಂದ್ರೆ ನಾವು ಮಂಗಳ ಗ್ರಹಕ್ಕೆ ಕರಿತೀವಿ ಪ್ರಮುಖವಾಗಿ ಎರಡು ಉಪಗ್ರಹಗಳಿದಾವೆ ಅಂದ್ರೆ ಎರಡು ಮೂನ್ಗಳನ್ನು ಹೊಂದಿರುವಂತದ್ದು ಒಂದು ಪೈಬೋಸ್ ಮತ್ತು ಇನ್ನೊಂದ್ ಯಾವ್ದ ಪಾತ್ರ ಡಿಮೋಸ್ ಅಂತ ಹೇಳ್ತೀವಿ ಏನ ಸೂರ್ಯನಿಂದ ನಾಲ್ಕನೇ ಗ್ರಹವಾಗಿರುವಂಥದ್ದು ಸೂರ್ಯನಿಂದ ನಾಲ್ಕನೇ ಅಂದ್ರೆ ನಾವು ಸೂರ್ಯನಿಂದ ಡಿಸ್ಟನ್ಸ್ ತೆಗೆದುಕೊಂಡ್ರು ಬಂದ್ರೆ ಸೂರ್ಯನಿಗೆ ನಾಲ್ಕನೇ ಅತಿ ಹತ್ತಿರದಲ್ಲಿರುವಂತಹ ಒಂದು ಗ್ರಹವಾಗಿರುವಂತದ್ದು ಮತ್ತು ಸೌರ ವಿವೇದ ಎರಡನೇ ಅತಿ ಚಿಕ್ಕ ಗ್ರಹವಾಗಿರುವಂಥದ್ದು ಮಂಗಳ ಗ್ರಹ ಎರಡನೇ ಅತಿ ಚಿಕ್ಕ ಗ್ರಹವಾಗಿದ್ರೆ ಇವತ್ತಿನ ಒಂದು ಪ್ರಶ್ನೆದಲ್ಲಿ ಪ್ರಶ್ನೆಗೆ ಎಲ್ಲರೂ ಉತ್ತರ ತಿಳಿಸೋ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಪ್ರಶ್ನೆ ಅಂದ್ರೆ ಸೌರ ವಿವೇದ ಅತಿ ಚಿಕ್ಕ ಗ್ರಹ ಯಾವುದು ನೋಡ್ರಿ ಪ್ರಶ್ನೆ ಕರೆಕ್ಟಾಗಿ ಆಗಿ ಸೌರ ವಿವೇದ ಅತಿ ಚಿಕ್ಕ ಗ್ರಹ ಯಾವುದು ಅನ್ನೋ ಒಂದು ಪ್ರಶ್ನೆಗೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಬೇಕು ಇನ್ನ ಸೌರ ವಿವಾದ ಅತಿ ದೊಡ್ಡ ಜ್ವಾಲಾಮುಖಿವಾಗಿರುವಂತಹ ಒಲಂಪಸ್ ಅನ್ನೋ ಒಂದು ಜ್ವಾಲಾಮುಖಿ ಕೂಡ ಈ ಒಂದು ಮಂಗಳ ಗ್ರಹದಲ್ಲಿ ಕಂಡು ಬರ್ತಾ ಇರುವಂತದ್ದು ಇನ್ನ ನೆಕ್ಸ್ಟ್ ಕ್ವಶನ್ ಕೂಡ ಯಾವ ತರ ಕೇಳಿದ್ರು ನೋಡ್ರಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಪ್ರಾದೇಶಿಕ ಸಮತೋಲನ ಇದಕ್ಕೆ ಸರಿಯಾದ ಉತ್ತರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಡಿಎಂ ನಂಜುಂಡಪ್ಪ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಕೋರಲಾದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿರುವಂಥದ್ದು ಇದು ನ್ಯೂಸ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ವಿಚಾರ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಎಂಟರಿಂದಲೇ ಅಂದರೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಿಂದ ಡಿಎಂ ನಂಜುಂಡಪ್ಪ ವರದಿಗಳು ಜಾರಿಯಾಗಿವೆ ಎಂದು ಈ ಹಿಂದೆ ಸರ್ಕಾರ ನೀಡಿರುವ ಮಾಹಿತಿ ಆಧರಿಸಿ ವರದಿಯನ್ನು ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು ಇನ್ನು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿಯ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗದ ಅಧ್ಯಕ್ಷರಾಗಿ ಆರ್ಥಿಕ ತಜ್ಞ ಪ್ರೊಫೆಸರ್ ಗೋವಿಂದ ರಾವ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಡಾಕ್ಟರ್ ನಂಜುಂಡಪ್ಪ ವರದಿಯ ಒಂದು ಏನು ಪ್ರಾದೇಶಿಕ ಅಸಮತೋಲನ ಪ್ರಾದೇಶಿಕ ಒಂದು ಸಮತೋಲನ ನಿವಾರಣೆ ಅಸಮತೋಲನ ಒಂದು ಹೋಗಲಾಡಿಸೋಕೋಸ್ಕರ ಏನಿದೆ ಒಂದು ವರದಿ ಕೊಟ್ಟಿತ್ತು ಆ ಒಂದು ವರದಿಯ ಅಧ್ಯಕ್ಷರಾಗಿ ರಿಸೆಂಟ್ ಆಗಿ ಏನ್ ಮಾಡಿದರೆ ಡಾಕ್ಟರ್ ಯಾರಪ್ಪ ಪ್ರೊಫೆಸರ್ ಗೋವಿಂದ ರಾವ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಪ್ರಾದೇಶಿಕ ಅಸಮತೋಲನ ನಿವಾರಣಾ ವರದಿ ಇಪ್ಪತ್ತೆರಡು ವರ್ಷಗಳಷ್ಟು ಹಳೆಯದಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವ ತರ ಪ್ರಶ್ನೆ ಕೇಳಿದ್ರ ಜಿಮೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಭಾರತ ಮತ್ತು ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ ಇದಕ್ಕೆ ನಾವೇನು ಕರಿತೀವಿ ಜಿಮೆಕ್ಸ್ ಅಂತ ಕರಿತೀವಿ ಜಿಮೆಕ್ಸ್ ಅಂದ್ರ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಜಪಾನ್ನ ಎಕೋಸುಕಾದಲ್ಲಿ ನಡೆಯುತ್ತಿರುವಂತದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜಪಾನ್ ದಲ್ಲಿ ಈ ಒಂದು ಸಮರಾಭ್ಯಾಸವನ್ನು ನಡೆಸಲಾಗ್ತಾ ಇರುವಂತದ್ದು ಪ್ರಸ್ತುತ ನಡೆಯುತ್ತಿರುವ ಸಮರಾಭ್ಯಾಸವು ಎಂಟನೇ ಆವೃತ್ತಿ ಆಗಿರುವಂಥದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಂದು ಅಹ್ ಏರಪಾತ್ನಲ್ಲಿ ಎಕ್ಸರ್ಸೈಜ್ ಪ್ರಾರಂಭ ಮಾಡಲಾಗಿರುವಂಥದ್ದು ಈಗ ಎಷ್ಟಂದ್ರೆ ಎಂಟನೇ ಆವೃತ್ತಿಯನ್ನು ಜಪಾನ್ ದೇಶದಲ್ಲಿ ನಡೆಸಲಾಗ್ತಾ ಇರುವಂಥದ್ದು ಇನ್ನ ಭಾರತ ಮತ್ತು ಜಪಾನ್ ಮಧ್ಯದಲ್ಲಿ ನಡೆಯುವಂಥ ಈ ತರ ಒಂದು ಸಮರಾಭ್ಯಾಸಗಳು ಯಾವ ಒಂದು ಧರ್ಮ ಗಾರ್ಡಿಯನ್ ಅಂತ ಹೇಳ್ತೀವಿ ಎರಡನೇದು ಶಿನು ಮೈತ್ರಿ ಮೂರನೇದು ಈಗ ಡಿಸ್ಕಷನ್ ಮಾಡಿದೀವಿ ಜಿಮ್ಯಾಕ್ಸು ನಾಲ್ಕನೇ ಯಾವ್ದ ಪಾತ್ರ ವೀರ ಗಾರ್ಡಿಯನ್ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಗಾರ್ಡಿಯನ್ ಅನ್ನೋದು ಎರಡದವೇ ಒಂದು ಧರ್ಮ ಗಾಡಿಯನ್ನು ಇನ್ನೊಂದು ಯಾವ್ದ ಪಾತ್ರ ವೀರ ಗಾರ್ಡಿಯನ್ ಅಂತ ಹೇಳ್ತೀವಿ ಏನ ನೆಕ್ಸ್ಟ್ ಮನಸ್ಸು ಕೊಟ್ಟಿದ್ರೆ ಮೊದಲೇ ಪ್ರಶ್ನೆ ಯಾವ ತರಕ್ ಕೇಳಿದ್ರೆ ನೋಡ್ರಿ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಯಾವ ರಾಜ್ಯದ ಮುಖ್ಯಮಂತ್ರಿ ಆದರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರಪ್ರದೇಶು ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಸೌಲೋಸ್ ಕ್ಲಾಸ್ ಚಿಬಿ ಚಿಲಿಮಿಯಾ ಚಿಲಿಮಾ ಅವರು ಯಾವ ದೇಶದ ಉಪಾಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮಲಿವಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಗಾಂಧಿ ಸಾಗರ ವನ್ಯಜೀವಿ ಆಭರಣವು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವ ವರ್ಷವನ್ನು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇಲ್ಲಿ ಒಂದು ವಿಡಿಯೋ ಮುಗಿಸೋಣ ಮತ್ತೆ ಮುಂದೆ ನೋಡಿದರೆ ನಾವು ಭೇಟಿಯಾಗೋಣ ಅಲ್ಲ ಟೇಕ್ ಕೇರ್ ಬೈ ಬೈ